ಪ್ರಿಯರಾದವರ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹಿಂದೆ ಮೂರು ಎತ್ತರದ ಟವರ್ಗಳು, ಕಟ್ಟಡಗಳ ನೋಡುತ್ತಾ ಇದ್ದೀರಲ್ಲ, ಗೋಲ್ಡನ್ ಕಲರ್ನಲ್ಲಿ ಇದೆ. ಮಧ್ಯದಲ್ಲಿರುವಂಥದ್ದು 60 ಮಹಡಿ ಕಟ್ಟಡ, ಇನ್ನೊಂದು 30 ಮಹಡಿ ಕಟ್ಟಡ, ಇನ್ನೊಂದು 20 ಮಹಡಿ ಕಟ್ಟಡ. ಅದು ಏನೆಂಬುದಾಗಿ ನೋಡುತ್ತಾ ಇದ್ದೀರಾ? ಓರಲ್ ರಾಬರ್ಟ್ ಅವರು ಜೀವದಿಂದ ಇದ್ದಾಗ ದೇವರವರಿಗೆ ಕೊಟ್ಟಂತ ದರ್ಶನದ ಪ್ರಕಾರ ಸಿಟಿ ಆಫ್ ಗಾಡ್ ಎಂಬುದಾಗಿ ಕಟ್ಟಲ್ಪಟ್ಟಿತು. ಅದು ಕ್ಯಾನ್ಸರ್ ರಿಸರ್ಚ್ ಸೆಂಟರ್. ಆ ಕಾಲದಲ್ಲಿಯೇ, ಸುಮಾರು 40 ವರ್ಷಗಳ ಹಿಂದೆಯೇ, ಈ ರೋಗಗಳಿಂದ ಅನೇಕ ಜನರು ಬಾಧಿಸಲ್ಪಡುತ್ತಿದ್ದಾರೆ. ಈ ಕ್ಯಾನ್ಸರ್ ರೋಗವು ಅನೇಕರನ್ನು ಬಾಧಿಸುತ್ತಾ ಇದೆ. ಆದ್ದರಿಂದ ಅದಕ್ಕೆಂದು ಒಂದು ವೈಜ್ಞಾನಿಕವಾದ ರಿಸರ್ಚ್ ಸೆಂಟರ್ ಅನ್ನು ಕಟ್ಟಬೇಕು, ಜನರಿಗೆ ವೈದ್ಯಕೀಯ ಸೇವೆ ಮಾಡಬೇಕೆಂಬುದಾಗಿ ಕಟ್ಟಲ್ಪಟ್ಟಿತು. ಈಗ ಅದೊಂದು ಆಸ್ಪತ್ರೆಯಾಗಿ ಕಾರ್ಯ ಮಾಡುತ್ತಾ ಇದೆ. ಸರಿ, ಈಗ ದೇವರು ನನಗೆ ಏನು ಹೇಳುತ್ತಾರೆ ಎಂಬುದಾಗಿ ಕೇಳುತ್ತಿದ್ದೀರಾ? ರೋಮಾಪುರದವರಿಗೆ 8:28 ವಾಕ್ಯ, ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ. ನನಗ್ಯಾಕೆ ಹೀಗೆ ನಡೆಯುತ್ತಿದೆ ಎಂಬಂತ ಒಂದು ಪ್ರಶ್ನೆ ಹೃದಯದಲ್ಲಿ ಏಳುತ್ತಿದೆಯಾ? ನನ್ನ ಮಕ್ಕಳಿಗೆ ಯಾಕೆ ಈ ರೀತಿ ನಡೆಯುತ್ತಿದೆ? ನನ್ನ ಕುಟುಂಬದಲ್ಲಿ ಯಾಕೆ ಹೀಗೆ ನಡೆಯುತ್ತಿದೆ? ನಾನು ದೇವರನ್ನು ಪ್ರೀತಿಸುತ್ತೇನೆ, ಪ್ರಾರ್ಥಿಸುತ್ತೇನಲ್ಲವಾ, ನಾನು ದೇವರನ್ನು ಹುಡುಕುತ್ತೇನಲ್ಲ, ನನ್ನ ಜೀವಿತದಲ್ಲಿ ಯಾಕೆ ಹೀಗೆಲ್ಲ ನಡೆಯಬೇಕು ಎಂಬುದಾಗಿ ನೀವು ಕಂಗಾಲಾಗುತ್ತಾ ಇದ್ದೀರಾ? ಯಾವುದೋ ಒಂದು ವ್ಯಾಧಿ, ಯಾವುದೋ ಒಂದು ಸಮಸ್ಯೆ, ಯಾವುದೋ ಒಂದು ಅವಶ್ಯಕತೆ, ಯಾವುದೋ ಒಂದು ಹೋರಾಟ ನಿಮ್ಮನ್ನು ಕಳವಳಗೊಳಿಸುತ್ತಾ ಇದೆಯಾ? ನೀವು ದೇವರನ್ನು ಪ್ರೀತಿಸುತ್ತೀರಲ್ಲವಾ? ದೇವರು ಹೇಳುತ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ನನ್ನನ್ನು ಪ್ರೀತಿಸುವಂತ ನಿನಗೆ ಎಲ್ಲವೂ ಅನುಕೂಲವಾಗಿ ಬದಲಾಗುತ್ತದೆ, ಅಂತ್ಯ ಒಳ್ಳೆಯದಾಗಿರುತ್ತದೆ. ಇಂದು ಅದು ಬಾಧೆಯಂತೆ ಕಾಣುತ್ತಿರಬಹುದು, ಇಂದು ವೇದನೆಯಂತೆ ಕಾಣುತ್ತಿರಬಹುದು, ಅಂತ್ಯ ಒಳಿತಾಗಿರುತ್ತದೆ. ಒಳಿತಿಗೆ ಹತ್ತಿರವಾಗಿಯೇ ಈ ಸಮಸ್ಯೆಗಳು ನಿನ್ನನ್ನು ಮುನ್ನಡೆಸುತ್ತಾ ಇದೆ. ಆದ್ದರಿಂದ ಈ ಸಮಸ್ಯೆ, ಹೋರಾಟಗಳೆಲ್ಲ ಶಾಶ್ವತ ಅಲ್ಲ. ಆ ಮಾರ್ಗದಲ್ಲಿ ನೀನು ಹಾದು ಹೋಗುತ್ತಾ ಇದ್ದೀಯಾ, ಅಂತ್ಯ ಒಳಿತಾಗಿರುತ್ತದೆ ಎಂಬುದಾಗಿಯೇ ದೇವರು ನಿಮಗೆ ಹೇಳುತ್ತಾ ಇದ್ದಾರೆ. ನೀವು ದೇವರನ್ನು ನಿಜವಾಗಿ ಪ್ರೀತಿಸುತ್ತೀರಲ್ಲ, ಆತನಿಗೆ ತಿಳಿಯದೇ ಏನಾದರೂ ನಡೆಯಲು ಸಾಧ್ಯವಾ? ಎಲ್ಲವೂ ಆತನಿಗೆ ಗೊತ್ತು, ಎಲ್ಲವನ್ನು ಆತನು ಗಮನಿಸುತ್ತಾ ಇದ್ದಾನೆ. ಹಾಗಾದರೆ ಎಲ್ಲವನ್ನು ಅನುಕೂಲವಾಗಿ ನಡೆಸುತ್ತಿದ್ದಾರೆ. ಇದರಲ್ಲಿ ಏನು ಅನುಕೂಲತೆ ಇದೆ ಅಂದರೆ, ದೇವರ ಸಮ್ಮುಖದಲ್ಲಿ ಕುಳಿತು, ದೇವರೇ, ನನಗೆ ಯಾಕೆ ಈ ಒಂದು ಸಮಸ್ಯೆ, ನನಗೆ ಯಾಕೆ ಈ ಒಂದು ವ್ಯಾಧಿ, ಯಾಕೆ ಈ ಹೋರಾಟ ಎಂಬುದಾಗಿ ಸ್ವಲ್ಪ ಕುಳಿತು ಕೇಳಿ ನೋಡಿರಿ. ಆತನು ಸುಂದರವಾಗಿ ಹೇಳಿಕೊಡುವನು. ಒಬ್ಬ ಭಕ್ತನು ಹೇಳುತ್ತಾನೆ, ಕಷ್ಟಾನುಭವವು ಹಿತಕರವಾಯಿತು, ಅದರ ಮೂಲಕವೇ ದೇವರೇ ನಿಮ್ಮ ನಿಬಂಧನೆಗಳನ್ನು ನಾನು ಅರಿತುಕೊಂಡೆ ಎಂದು. ದೇವರು ಕೆಲವೊಂದು ವಿಷಯಗಳನ್ನು ನಮಗೆ ಕಲಿಸಿ ಕೊಡಲು, 2ರಷ್ಟು ಆಶೀರ್ವಾದಗಳನ್ನು ಕೊಡಲು ಈ ಕಷ್ಟಗಳ ಮಧ್ಯೆ ನಡೆಸಬಹುದು. ಯೋಬನ ಜೀವಿತದಲ್ಲಿ ಯಾಕೆ ಈ ನಷ್ಟ, ವ್ಯಾಧಿ, ಸೋಲು, ಅವಮಾನ ಅಂದುಕೊಳ್ಳುತ್ತೀರಾ? ಅಂತ್ಯ 2ರಷ್ಟು ಆಶೀರ್ವಾದ ಅಲ್ಲವಾ? ಆದ್ದರಿಂದ ಮೇಲುಗಳಿಗೆ ಅನುಕೂಲವಾಗಿ ಕರ್ತನು ನಡೆಸುತ್ತಾನೆ. ಈಗ ನಡೆಸುವುದರ ಬಗ್ಗೆ ಸೋತು ಹೋಗಬೇಡಿರಿ. ಇದು ಸ್ವಲ್ಪ ದಿನದಲ್ಲಿ ಮಾರ್ಪಡುತ್ತದೆ, ಅಂತ್ಯ ಒಳಿತಾಗಿ ಇರುತ್ತದೆ. ಅದನ್ನು ನೆನೆಸಿ ದೇವರಿಗೆ ಸ್ತೋತ್ರ ಮಾಡಿರಿ, ಅದ್ಭುತಗಳನ್ನು ಕಾಣುವಿರಿ. ಸರಿನಾ? ಈಗ ಹೇಳುವಿರಾ, ದೇವರ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನನ್ನ ಜೀವಿತದಲ್ಲಿ ನಡೆಯುತ್ತಿರುವ ಎಲ್ಲವೂ ಕೂಡ ಅನುಕೂಲವಾಗಿ ನಡೆಯುತ್ತಿದೆ, ಅಂತ್ಯ ಒಳಿತಾಗಿರುತ್ತದೆ, ನಾನು ನಂಬುತ್ತೇನೆ, ಯೇಸುವಿನ ನಾಮದಲ್ಲಿ ಮೇಲುಗಳನ್ನು ಎದುರು ನೋಡುತ್ತೇನೆ. ಆಮೇನ್, ಆಮೇನ್.